ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ದಿನದಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ವಿಮಾನ ಸಂಸ್ಥೆಯಿಂದ ಮತ್ತೊಂದು ಹೊಸ ಅಧಿಸೂಚನೆ, ಹೊಸ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಿಗೆ ಅರ್ಜಿಯನ್ನು ಸಲ್ಲಿಸಿ, ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, 2024 ಹೊಸ ನೇಮಕಾತಿಗೆ ರಾತ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ, ಮೊದಲಾದಾಗಿ OBC ಅಭ್ಯರ್ಥಿ ಮತ್ತು SST ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಕೊಟ್ಟಿದ್ದಾರೆ. ಒಂದು ಕ್ಷಕ್ರೆ ಅದೆಷ್ಟು ಸಡಿಲಿಕ್ಕೆ ರಾತೆ ಏನು ಎಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಈ ಒಂದು ಹುದ್ದೆ. ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಇದಕ್ಕೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ. ಒಂದು ಕ್ಷಕ್ರೆ ದೈಹಿಕ ಪರೀಕ್ಷೆ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಿಲ್ಲ. ಡೈರೆಕ್ಟ್ ನಿಮಗೆ ಸೈನ್ಸ್ ನೀತಿ ಪರೀಕ್ಷೆ, ಇದರ ಜೊತೆಗೆ ಸಂದರ್ಶನ ಮುಖಾಂತರಿಗೆ ನೇರವಾಗಿ ಡಾಕ್ಯುಮೆಂಟ್ ಸರ್ಫೇಷನ್ ಮಾಡ್ಕೊಂಡು ಆಯ್ಕೆಯನ್ನು ಮಾಡ್ತಾರೆ. ವಿಡಿಯೋದ ಮುಂದುವರೆ ತಿಳಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ. ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಮೊಬೈಲ್ ಮುಖಾಂತರಿಗೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಯಾವೊಂದು ವೆಬ್ಸೈಟ್ ಮುಖಾಂತರಿಗೆ ಅರ್ಜಿಯನ್ನ ಸಲ್ಲಿಸಬೇಕು, ಇದ್ರ ಬಗ್ಗೆ ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತವೆ. ಆದಷ್ಟು ವಿಡಿಯೋ ಎಂಡುವರೆಗೆ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೀವೇನಾದರೂ ಅರ್ಧ ತಕ ನೋಡಿದ್ರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗಲ್ಲ. ಆದ ಕಾರಣಕ್ಕಾಗಿ ಕೊನತನಕ ನೋಡಿ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನುವರೆಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡಿಕೊಳ್ಳಿ. ನಾವು ಹಾಕೊಳ್ಳೋ ಹೊಸ ಹೊಸ ಅಪ್ಡೇಟ್ಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, 2024 ಹೊಸ ನೇಮಕಾತಿಗೆ ರಾತ. ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಒಂದು ಮಾತನ್ನು ತಿಳಿಸ್ಕೊಡ್ತೇನೆ. ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಒಂದು ನೇಮಕಾತಿ ಮತ್ತೆ ಯಾವಾಗ ಕರೀತಾರಂತ ಹೇಳೋಕ್ಕಾಗಲ್ಲ. 1 ವರ್ಷ ಆಗ್ಬೋದು, ಅಥವಾ 6 ತಿಂಗಳಾಗ್ಬೋದು, ಅಥವಾ 2 ವರ್ಷ ಆಗ್ಬೋದು, ಅಥವಾ 5 ವರ್ಷ ತನಕ ಹೋಗ್ಬೋದು. ಇದೇ ಒಂದು ಅವಕಾಶ ಆಗಿರತ್ತೆ, ಈ ಒಂದು ಅವಕಾಶ ಮಿಸ್ ಮಾಡ್ಕೋಬೇಡಿ. ಬನ್ನಿ ಸ್ನೇಹಿತರೆ, ಪೋಸ್ಟ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಅಧಿಸೂಚನೆ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೇವೆ. ಈ ಒಂದು ಅಧಿಸೂಚನೆ ಜಾರಿಯಾದಂಥ ದಿನಾಂಕ 16/4/2024 ಅಧಿಸೂಚನೆ ಬಂದಿರತ್ತೆ. ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇವೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಕಲ್ಲಿರೋ ಪೋಸ್ಟರ್ಸ್ರು ಒಂದೊಂದು ತಿಳಿಸ್ಕೊಡ್ತವೆ. ಮೊದಲನೇದಾಗಿ ಡ್ರೈವರ್ ಪೋಸ್ಟ್ಗೆ ಅರ್ಜಿಯನ್ನು ಕರೆದಿರ್ತಾರೆ. ಇಲ್ಲಿ ಸುಮಾರು 130 ಪೋಸ್ಟ್ಗಳು ಖಾಲಿ ಇದ್ದಾವೆ, ಈ ಒಂದು ಡ್ರೈವರ್ ಹುದ್ದೆಗಳು. ಎರಡನೇದಾಗಿ ಹ್ಯಾಂಡಿಮ್ಯಾನ್ ಹುದ್ದೆಗಳು, ಇದರಲ್ಲಿ ಪುರುಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಮತ್ತು ಮಹಿಳಾ ಅಭ್ಯರ್ಥಿಗಳು ಅವಕಾಶ ಇರತ್ತೆ. ಈ ಒಂದು ಹ್ಯಾಂಡಿಮ್ಯಾನ್ ಹುದ್ದೆಗೆ ಇಲ್ಲಿ 292 ಪೋಸ್ಟ್ಗಳು ಖಾಲಿ ಇದ್ದಾವೆ, ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇದಕ್ಕೆ ಯಾವಾಗ ಸಂದರ್ಶನಕ್ಕೆ ಹೋಗಬೇಕು, ಯಾವೊಂದು ಟೈಮ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೋಬಹುದು. ಯಾವೊಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಯಾವೊಂದು ದಿನಾಂಕದೊಂದು ಸಂದರ್ಶನಕ್ಕೆ ಹೋಗ್ಬೇಕಂತ ಅನೌನ್ಸ್ ಮಾಡಿದಾರೆ ಆಲ್ರೆಡಿ, ಅದನ್ನಷ್ಟು ಇದನ್ನ ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೋಬಹುದು, ಮುಂದ್ಗಡೆ ತಿಳಿಸ್ಕೊಡ್ತೇವೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ. ಮತ್ತು ಯಾವೊಂದು ಸ್ಥಳಕ್ಕೆ ನಾವು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗ್ಬೇಕು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಈ ಒಂದು ಸ್ಕ್ರೀನ್ಶಾಟ್ ಕೂಡ ಹೊಡ್ಕೋಬಹುದು, ಅಥವಾ ಎಲ್ಲ ಒಂದು ಮಾಹಿತಿ ತಿಳ್ಕೊಬೇಕಂದ್ರೆ ಈ ಒಂದು PDF ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಕೂಡ ಮಾಹಿತಿ ನಮಗೆ ಅರ್ಥ ಆಗತ್ತೆ. ಇಲ್ಲಿ ಮೊದಲನೇ ಕಂಡೀಷನು ವಯಸ್ಸಿನ ಮಿತಿ. ಒಂದು ಕ್ಷಕ್ರೆ ವಯಸ್ಸಿನ ಮಿತಿ ತುಂಬ ಅಂದರೆ ತುಂಬ ಮುಖ್ಯ ಆಗಿರತ್ತೆ, ನಿಮಗೆ ಕನಿಷ್ಠವಾಗಿ 18 ವರ್ಷ ಆಗಿರಲೇಬೇಕು. ಒಂದು ಕ್ಷಕ್ರೆ 18 ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ. ಇನ್ನು ಗರಿಷ್ಠ ವಯಸ್ಸು 21 ವರ್ಷ ತನಕ ಗರಿಷ್ಠ ವಯಸ್ಸು ಅನುವಾಗತ್ತೆ, ಇದು ಜನರಲ್ ಕಾಸ್ಟ್ ಅವರಿಗೆ ಅನುವಾಗತ್ತೆ. ಆದರೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರೋದ್ರಿಂದ ಇಲ್ಲಿ OBC ಅಭ್ಯರ್ಥಿಗೆ 3 ವರ್ಷ ತನಕ ಸಡಿಲಿಕ್ಕೆ ಇರತ್ತೆ, ಅದೇ ಒಂದು SST ಅಭ್ಯರ್ಥಿಗೆ 5 ವರ್ಷ ತನಕ ಸಡಿಲಿಕ್ಕೆ ಕೊಟ್ಟಿದ್ದಾರೆ. ಒಂದು ಸಾರಿ ನಿಮ್ಮ ವಯಸ್ಸಿನ ಮಿತಿಯನ್ನ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ, ತುಂಬ ಒಳ್ಳೆಯದು. ಇನ್ನು 2024 ಅಂತೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಮಂತ್ಲಿ ವೇತನ, ಈ ಒಂದು ವೇತನ ಒಂದೇ ರೀತಿಯಾಗಿರಲ್ಲ, ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ. ಒಂದು ಕ್ಷಕ್ರೆ ಅದೆಷ್ಟು ಹೆಚ್ಚಾಗತ್ತೆ ಏನು ಎಂತ ಅಂತ ಮುಂದುಗಡೆ ತಿಳಿಸ್ಕೊಡ್ತವೆ. ಇನ್ನು ಹ್ಯಾಂಡಿಮ್ಯಾನ್ ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ, ಅಭ್ಯರ್ಥಿಗಳು ಮೊದಲೇದಾಗಿ ಮಾನ್ಯತೆ ಪಡೆದ ಮೇಳದಿಂದ ಅಂದರೆ ವಿಶ್ವವಿದ್ಯಾಲಯದಿಂದ SSC ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸಿ, ಅಥವಾ SSLC ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ, ಅಂದರೆ 17ನೇ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಮಾನ್ಯತೆ ಪಡೆದ ಮನೆಯಿಂದ ಕಂಪಲ್ಸರಿ ಪಾಸ್ ಆಗಲೇಬೇಕಾಗತ್ತೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದು ನಾನು ಇಲ್ಲಿವರೆಗೆ ತಿಳಿಸ್ಕೊಟ್ಟಿದ್ದು ಹ್ಯಾಂಡಿಮ್ಯಾನ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ರು. ಇನ್ನು ಡ್ರೈವರ್ ಹುದ್ದೆಗೆ ಏನೇನು ಒಂದು ಕಂಡೀಷನ್ ಇಟ್ಟಿದ್ದಾರೆ ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಮೊದಲನೇದಾಗಿ ವಯಸ್ಸಿನ ಮಿತಿಗೆ ಬರ್ದಾದರೆ ಇದಕ್ಕೂ ಸೇಮ್ ಒಂದು ವಯಸ್ಸಿನ ಮಿತಿ ಆಗಿರಬೇಕು, ಕನಿಷ್ಠವಾಗಿ 18 ವರ್ಷ ಆಗಿರಲೇಬೇಕು. ಇನ್ನು ಗರಿಷ್ಠ ವಯಸ್ಸು 28 ವರ್ಷ ತನಕ ಕೊಟ್ಟಿದ್ದಾರೆ, ಆದರೆ ವಯಸ್ಸಿನ ಮಿತಿ ಸಡಿಲಿಕ್ಕೆ ಇರೋದ್ರಿಂದ ಇಲ್ಲಿ OBC ಅಭ್ಯರ್ಥಿಗೆ 3 ವರ್ಷ ತನಕ ಸಡಿಲಿಕ್ಕೆ ಇರತ್ತೆ, ಇದೊಂದು SST ಅಭ್ಯರ್ಥಿಗೆ 5 ವರ್ಷ. ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ಒಂದು ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇನ್ನು 2ನೇ ಕಂಡೀಷನು, ಇಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಮಂತ್ಲಿ ವೇತನ, ಇದಕ್ಕೆ 24,000 ವೇತನ ಸೇನೆ ಕೂಡ ಸ್ಟಾರ್ಟ್ ಇರತ್ತೆ. ಈ ಒಂದು ವೇತನ ಒಂದೇ ರೀತಿ ಆಗಿರಲ್ಲ, ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರದ ಒಂದು CPC ಪ್ರಕಾರ ಈ ವೇತನ ಸೇನೆ ಕೂಡ ನೀಡೋದ್ರಿಂದ ಇಲ್ಲಿ ಮೊದಲನೇ ವರ್ಷದಲ್ಲಿ 650 ರೂಪಾಯಿ ತನಕ ಹೆಚ್ಚಾಗತ್ತೆ, 2ನೇ ವರ್ಷದಲ್ಲಿ 750 ರೂಪಾಯಿ ತನಕ ಹೆಚ್ಚಾಗತ್ತೆ,
ಇನ್ನು ಮೂರನೇ ವರ್ಷಕ್ಕೆ 800 ರೂಪಾಯಿ ತನಕ ಹೆಚ್ಚಾಗತ್ತೆ. ಈ ರೀತಿ ನಮಗೆ ವರ್ಷಕ್ಕೊಮ್ಮೆ ವೇತನ ಸೈನ್ ಕೂಡ ಹೆಚ್ಚಿಗೆ ಮಾಡ್ತಾರೆ. ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಮತ್ತು ಈ ಒಂದು ಡ್ರೈವರ್ ಪೋಸ್ಟ್ಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ಅರ್ಹತೆಗಳು, ಇಲ್ಲಿ SSC ಕಂಪ್ಲೀಟ್ ಮಾಡಿದವರು ಅರ್ಜಿನ ಸಲ್ಲಿಸ ಅಥವಾ ಇಲ್ಲಿ 15 ಕಂಪ್ಲೀಟ್ ಮಾಡಿದವರು ಅರ್ಜಿನ ಸಲ್ಲಿಸಲು ಅವಕಾಶ ಇರುತ್ತೆ. ಅಂದರೆ SSLC ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇಲ್ಲಿ ಕಳೆದಿರೋ ಸಂಸ್ಥೆ ಹೆಸರು, ಇದೇ ಒಂದು ಸಂಸ್ಥೆಗೆ ನೀವು ಡೈರೆಕ್ಟಾಗಿ ಸಂದರ್ಶನ ಪಡೆಯಲು ಅವಕಾಶ ಇರೋದು. ಬೇರೆ ಯಾವುದಾದ್ರೂ ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಹೋದರೆ ನೀವು ಡೈರೆಕ್ಟಾಗಿ ಸಂದರ್ಶನ ಸಿಗೋದಲ್ಲ. ನೋಡಿ ಸ್ನೇಹಿತರೆ, ಈ ಒಂದು ಸಂಸ್ಥೆಗೆ ಅರ್ಜಿನ ಸಲ್ಲಿಸಿ, ಏರ್ಪೋರ್ಟ್ ಸರ್ವಿಸಸ್ ಲಿಮಿಟೆಡ್ ಅಂತ ಇದೇ ಒಂದು ಸಂಸ್ಥೆಗೆ ಅರ್ಜಿನ ಸಲ್ಲಿಸಬೇಕು. ಇನ್ನು ಇಲ್ಲಿ ಹುದ್ದೆ ಪ್ರಕಾರ ನೋಡಿ, ಸಂಪೂರ್ಣವಾಗಿ ಇದು ಕೇಂದ್ರ ಸರ್ಕಾರ ಹುದ್ದೆ ಆಗಿರತ್ತೆ. ಒಂದು ಕ್ಷಕ್ರೆ ಇದು ಸರ್ಕಾರಿ ನೌಕರಿ ಆಗಿರತ್ತೆ. ಟೋಟಲ್ ಆಗಿ 422 ಪೋಸ್ಟ್ಗೆ ಅರ್ಜಿನ ಕರೆದಿರ್ತಾರೆ. ತುಂಬ ಜನ ಕೇಳ್ಬೋದು ವೆಬ್ಸೈಟೇ ತಿಳಿಸ್ಕೊಟ್ಟಿಲ್ಲ ಅಂತ. ನೋಡಿ ಸ್ನೇಹಿತರೆ, ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಿದ್ದಿಲ್ಲ, ಇದು ಒಂದು ವೆಬ್ಸೈಟ್ ಆಗಿರತ್ತೆ. ಇದೇ ಒಂದು ವೆಬ್ಸೈಟ್ ಮುಖಾಂತರಾಗಿ ಅರ್ಜಿನ ಸಲ್ಲಿಸೆ. ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ. ಇನ್ನು ಕೊನೆಯ ದಿನಾಂಕ 2/5/2024 ತನಕ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ತನಕ ನಿಮಗೆ ಟೈಮ್ ಇರತ್ತೆ, ಬೇಗ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಸಂದರ್ಶನ ದಿನಾಂಕ ಆಗಿರತ್ತೆ, 4/5/2024 ತನಕ ಸಂದರ್ಶನ ಪಡೆಯಲು ಅವಕಾಶ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕ ನೋಡಿ, 2024 ಅಂತೆ. ನೋಡಿ ಸ್ನೇಹಿತರೆ, ಇಷ್ಟೊಂದು ಅರ್ಜಿ ಶುಲ್ಕ ತೊಗೋಬಾರ್ದು, ಆದರೆ ತೊಗೋತಿದ್ದಾರೆ. ಎಲ್ಲ ಒಂದು ಅಭ್ಯರ್ಥಿಗೆ 500 ರೂಪಾಯಿ ತನಕ ಅರ್ಜಿ ಶುಲ್ಕ ಇರತ್ತೆ. ಮತ್ತು SST ಅಭ್ಯರ್ಥಿ, ಮಾಜಿ ಸೈನಿಕ ಅಭ್ಯರ್ಥಿಗೆ ಯಾವುದೇ ರೀತಿಗೆ ಅರ್ಜಿ ಶುಲ್ಕ ಇರೋದಿಲ್ಲ, ಉಚಿತವಾಗಿ ನೀವು ಅರ್ಜಿನ ಸಲ್ಲಿಸಬಹುದು. ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದರೆ, ಇಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಂತೆ ಒಂದು ದೈಹಿಕ ಒಂದು ಸಹಿಷ್ಣುತೆ ಪರೀಕ್ಷೆ ಇರತ್ತೆ. ಅದ ನಂತರ ಒಂದು ವೈಯಕ್ತಿಕ ಸಂದರ್ಶನ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ತಾರೆ, ಡಾಕ್ಯುಮೆಂಟ್ ಸರ್ಫೇಷನ್ ಅನ್ಕೊಂಡು. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇನ್ನು ಪ್ರಮುಖ ದಿನಾಂಕಗಳು ನೋಡಿ, 2/5/2024 4/5/2024 ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ನಿಮಗೆ ಸಂದರ್ಶನ ನಡೆಸಲಾಗತ್ತೆ. ಈ ಒಂದು ದಿನಾಂಕದಂದು ನೀವು ಸಂದರ್ಶನ ಪಡೆಯಲು ಅವಕಾಶ ಇರತ್ತೆ. ಬೇರೆ ಯಾವುದಾದ್ರೂ ದಿನಾಂಕಕ್ಕೆ ಹೋದರೆ ನೀವು ಸಂದರ್ಶನ ಪಡೆಯೋದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳೆ. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಎನಿ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ಲ್ಲೂ ಕೂಡ ಕಮೆಂಟ್ ಮಾಡ್ಬೋದು. ಇದರದ್ದು ಅಫಿಷಿಯಲ್ ನೋಟಿಫಿಕೇಶನ್ ಏನಿದೆಯಲ್ಲ, ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇವೆ. ಅಲ್ಲಿಂದ ಒಂದು ಅನುಮಾನಕೊಂಡು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳೆ. ಮತ್ತು ಇದರದ್ದು ಡೈರೆಕ್ಟಾಗಿ ನೀವು ಸಂದರ್ಶನಕ್ಕೆ ಹೋಗುವ ಹೊತ್ತಿನಲ್ಲಿ ಈ ಒಂದು ಫಾರ್ಮನ್ನು ತುಂಬಿಕೊಂಡು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಇದರಲ್ಲಿ ಕೊಟ್ಟಿದ್ದೆ ನೋಡಿ, ಏನೇನು ಮಾಡಬೇಕು, ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕಂತ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಂದ ನಿಮ್ಮೊಂದು ಫೋಟೋ ಕಾಪಿ ಅಟ್ಯಾಚ್ ಮಾಡಬೇಕಾಗತ್ತೆ. ಅದ ನಂತರ ಅಪ್ಲಿಕೇಶನ್ ಐಡಿಯನ್ನು ಹಾಕಬೇಕಾಗತ್ತೆ. ನೀವೇನು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಅಪ್ಲೈ ಮಾಡಿರ್ತಾರಲ್ಲ ಆ ಒಂದು ಪೋಸ್ಟ್ ಹೆಸರನ್ನು ಹಾಕಬೇಕಾಗತ್ತೆ. ಅದ ನಂತರ ನಿಮ್ಮ ಹೆಸರು, ವಿಳಾಸ, ಡೇಟ್ ಆಫ್ ಬರ್ತು, ಸಿಗ್ನೇಚರು, ಸರ್ನೇಮು, ಈ ರೀತಿಯ ನಿಮ್ಮೊಂದು ಶೈಕ್ಷಣಿಕ ಅರ್ಹತೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತುಂಬಬೇಕು. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಡೇಟ್ ಆಫ್ ಬರ್ತ್ ಇರತ್ತಲ್ಲ ಅದೇ ರೀತಿಯಾಗಿ ಇಲ್ಲಿ ಹಾಕಬೇಕು. ಅದ ನಂತರ ನಿಮ್ಮೊಂದು ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಕಾಸ್ಟ್ ಯಾವುದು, ಪಿನ್ ಕೋಡು, ಆಧಾರ್ ಕಾರ್ಡ್ ನಂಬರು, ಈ ರೀತಿಯ ವಿವಿಧೊಂದು ಡಿಟೇಲ್ಸನ್ನು ತುಂಬಿಕೊಂಡು ಈ ಒಂದು ಫಾರ್ಮನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 2 ಪೋಸ್ಟ್ ಇದಾವಲ್ಲ, 2 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯಾಗಿ ಫಾರ್ಮ್ ಸಿಗತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮೊಂದು ಪ್ರಿಂಟನ್ನು ತೆಗೆದುಕೊಂಡು ಅರ್ಜಿನ ಸಲ್ಲಿಸೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಎನಿ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ಲ್ಲೂ ಕೂಡ ಕಮೆಂಟ್ ಮಾಡ್ಬೋದು.